ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ನಾನು ಪ್ರತಿ ಸಲ ಸಾಧಕರೇ ಅಂತ ಯಾಕೆ ಹೇಳ್ತೇನೆ ಅಂದರೆ, ನಾವು ಸಾಧನೆ ಮಾಡಿ ನಾವು ಆರೋಗ್ಯವನ್ನು ಗಳಿಸ್ಕೊಳ್ಬೇಕು. ಯಾಕೆಂದರೆ ಆರೋಗ್ಯ ಅನ್ನುವಂಥದ್ದು ಒಂದು ಸಂಪತ್ತು, ಆರೋಗ್ಯ ಅನ್ನುವಂಥದ್ದು ಮಾರ್ಕೆಟಲ್ಲಿ ಇರುವಂಥ ವಸ್ತು ಅಲ್ಲ, ಔಷಧಿ ಅಂಗಡಿಯಲ್ಲಿ ಇರುವಂಥ ವಸ್ತು ಅಲ್ಲ. ನಾವು ಕಷ್ಟಪಟ್ಟು ಆಹಾರ ವಿಹಾರಗಳನ್ನು ಪಾಲಿಸಿ ವ್ಯಾಯಾಮವನ್ನು ಮಾಡಿ ಆರೋಗ್ಯವನ್ನು ಗಳಿಸ್ಕೊಳ್ಬೇಕು. ಈಗ ಉದಾಹರಣೆಗೆ ಮಧುಮೇಹ ಇದ್ದರೆ, ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಬರೀ ಔಷಧಿ ಒಂದೇ ಸಾಲೋದಿಲ್ಲ. ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಮೊದಲನೇದಾಗಿ ಫೌಂಡೇಶನ್, ಆಹಾರದ ಬದಲಾವಣೆ ಮಾಡಬೇಕು. ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ ಪ್ರೋಟೀನ್ ಮತ್ತು ಫ್ಯಾಟನ್ನು ಜಾಸ್ತಿ ಮಾಡಬೇಕು. ಎರಡನೇದಾಗಿ ವ್ಯಾಯಾಮ. ಸೊ ನಿಸರ್ಗ ಮನೆ ಡಯಾಬಿಟಿಸ್ ಎಕ್ಸಸೈಸ್ ಅಂತ ನೀವು ಹಾಕಿದರೆ ಒಂದು ಎಕ್ಸಸೈಸ್ ಬರುತ್ತೆ, 1 kg ಡಂಬೆಲ್ ಇಟ್ಕೊಂಡು ಮಾಡುವಂಥದ್ದು. ಅಪ್ಪರ್ ಬಾಡಿಗೆ ಎಕ್ಸಸೈಸ್ ಕೊಡಬೇಕು, ಆಗ ಬೇಗ ಬೇಗ ಶುಗರ್ ನಾರ್ಮಲ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಮೂರನೇದು ಆಹಾರ ಔಷಧಿ, ಈಗ ಹೇಳುವಂಥ ನಾವು ಮನೆ ಮದ್ದು. ಇದನ್ನೆಲ್ಲ ನೀವು ಒಟ್ಟುಗೂಡಿಸಿದ್ರೆ ಮಧುಮೇಹವನ್ನು ಹತೋಟಿ ಮಾಡ್ಬೋದು. ಮಧುಮೇಹದಿಂದ ಉಂಟಾಗುವಂತಹ ಕಣ್ಣಿನ ತೊಂದರೆ, ಕಿಡ್ನಿಯ ತೊಂದರೆ, ಕಾಲಿನ ತೊಂದರೆ, ಜನನಾಂಗ ತೊಂದರೆ, ನರಗಳ ತೊಂದರೆ, ರಕ್ತನಾಳದ ತೊಂದರೆ, ಈ ಎಲ್ಲ ತೊಂದರೆಗಳು ಬರದೇ ಇದ್ದಾಗ ನೋಡ್ಕೊಳ್ಬೋದು. ಕಂಟ್ರೋಲಲ್ಲಿರುವಂಥ ಮಧುಮೇಹ ಕಾಲಿನ ಉರಿಯನ್ನು ತರುತ್ತೆ, ಕಾಲು ಬರ್ನಿಂಗ್, ಡಯಾಬಿಟಿಕ್ ಫುಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಕಾಲು ಉರಿ, ಕಾಲು ಬರ್ನಿಂಗ್ ತುಂಬ ಜನನ ಕಾಡ್ತಾ ಇದೆ. ಸೊ ಅದಕ್ಕೆ ಯಾವುದೆಲ್ಲ ಮನೆ ಮದ್ದುಗಳನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ತಜ್ಞ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯರಂತ ಡಾಕ್ಟರ್ ಶ್ವೇತಾ ಅವರು ಆಗಮಿಸಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸೊ ನಮಗೆ ಮಧುಮೇಹದಿಂದ ಆಗುವಂಥ ಈ ಕಾಲಿನ ಉರಿಯನ್ನು ಕಡಿಮೆ ಮಾಡಿಕೊಳ್ಳುವ ಮನೆ ಮದ್ದುಗಳನ್ನು ತಿಳಿಯುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಕಳಿಸ್ಕೊಡ್ತೇವೆ. ಅದು ಒಂದಾದರೆ ಇನ್ನೊಂದು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅಂತ ಸಿಸ್ಟಮನ್ನು ಜಾರಿ ಮಾಡಿದ್ದೇವೆ, ಭಾಳ ಚೆನ್ನಾಗಿದೆ ಅದು. 5-6 ಜನ ವೈದ್ಯರು ನಿಮಗೆ ಫೋನ್ ರಿಸೀವ್ ಮಾಡಲಿಕ್ಕೆ ಅಂತಲೇ ಇದ್ದಾರೆ. ಕೇಳಿ ಬರ್ತಾ ಇರುವಂಥ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ಸಾಕು, ಆಮೇಲೆ ನಮ್ಮ ಸ್ಟಾಫ್ ನಿಮಗೆ ಕಾಲ್ ಮಾಡ್ತಾರೆ, ಡಾಕ್ಟ್ರೊಂದಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತಾರೆ, ಡಾಕ್ಟ್ರೊಂದಿಗೆ ಮಾತನಾಡಿ ನಿಮ್ಮ ಮನೆಗೆ ನಿಮಗೆ ಅಗತ್ಯವಿರುವಂಥ ಆಹಾರ ಔಷಧಿ ಆಯುರ್ವೇದಿಕ್ ಔಷಧಿಯನ್ನು ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಎರಡು ವ್ಯವಸ್ಥೆಯ ಪ್ರಯೋಜನ ಪಡೆಯಿರಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡೈಲಿ ನಾವು ನಿಮಗೆ ನಿಸರ್ಗಮನೆ ಯೂಟ್ಯೂಬ್ ಚಾನಲ್ ಬಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ, ಮನೆಯಲ್ಲೇ ನೀವು ಹೇಗೆ ಆರೋಗ್ಯ ಕಾಪಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ, ತೊಂದರೆಗಳನ್ನು ಮನೆ ಮದ್ದುಗಳ ಮೂಲಕ ಆಹಾರ ಔಷಧಿಗಳ ಮೂಲಕ ಹೇಗೆ ಸರಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇವೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಷನ್ ಬರುತ್ತೆ ಆವಾಗ ಅಷ್ಟೇ ಅಲ್ಲ, ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಡಯಾಬಿಟಿಸ್ ಇದ್ದವರಿಗೆ, ಡಯಾಬಿಟಿಸಿಂದ ಕಾಲುರಿ ಆದವರಿಗೆ ಸಹಾಯ ಆಗುತ್ತೆ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟ್ರೇ ಡಯಾಬಿಟಿಸ್, ಸೊ ಅದರಿಂದ ಕಾಲುರಿ, ಸೊ ಕಾಲುರಿಯನ್ನು ಕಡಿಮೆ ಮಾಡ್ತಾ ಬರಲಿಕ್ಕೆ ಒಂದೇ ದಿವಸ ಕಡಿಮೆ ಆಗಲಿಕ್ಕಿಲ್ಲ, ಸೊ ಯಾವ ಮನೆ ಮದ್ದು ಸಹಾಯ ಮಾಡುತ್ತೆ? ಹೌದು, ನಮಸ್ತೆ ಆತ್ಮೀಯರೇ. ಇವತ್ತು ನಾನು ಈ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್, ಮಧುಮೇಹ ಈ ಸಮಸ್ಯೆ ಅಂದರೆ ಇದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರೋದ್ರಿಂದ ಈ ಬದಲಾದಂಥ ಜೀವನ ಕ್ರಮಗಳು ಅಂದರೆ ಜೀವನ ಶೈಲಿ ಹಾಗೂ ಬದಲಾದಂಥ ಆಹಾರ ಪದ್ಧತಿಯಿಂದ ಆಹಾರ ಕ್ರಮಗಳನ್ನ ಚೇಂಜಸ್ ಇರೋದ್ರಿಂದ ಈ ಥರ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ. ಸೊ ಇದನ್ನು ನಾವು ಮನೆಯಲ್ಲೇ ಹೇಗೆ ಈಸಿಯಾಗಿ ತಡೆಗಟ್ಕೊಳ್ಬಹುದು, ಈ ಸಮಸ್ಯೆಯಿಂದ ಹೊರಗೆ ಬರಬಹುದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಈ ಮೇಯ್ನಾಗಿ ಇದೊಂದು ಆಹಾರ ವ್ಯತ್ಯಯದಿಂದ ಉಂಟಾಗುವಂತಹ ಸಮಸ್ಯೆ. ಸೊ ಅತ್ಯುತ್ತಮ ಆಹಾರ, ಸರಿಯಾದಂಥ ಜೀವನ ಶೈಲಿಯನ್ನು ಸರಿ ಮಾಡ್ಕೊಳ್ಳೋದ್ರಿಂದ, ಸರಿಯಾದಂಥ ಆಹಾರವನ್ನು ಸೇವಿಸೋದ್ರಿಂದ ಖಂಡಿತವಾಗಿಯೂ ಡಯಾಬಿಟೀಸ್ ಸಮಸ್ಯೆಯಿಂದ ಹೊರಗೆ ಬರಬಹುದು. ಈಗ ಡಯಾಬಿಟೀಸ್ ಬಂತು ಅಂದರೆ ಬೇರೆ ಮಾರ್ಗನೇ ಇಲ್ಲ ಅಂತ ಸುಮಾರಷ್ಟು ಜನ ಟೆನ್ಷನಲ್ಲಿ ಇರ್ತಾರೆ. ಸೊ ಅಂಥವರಿಗೆಲ್ಲ ಇದು ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ. ಸೊ ಇದೊಂದು ಅತ್ಯುತ್ತಮ ಆಹಾರ ಹಾಗೂ ವ್ಯವಸ್ಥಿತವಾಗಿ ಆಹಾರವನ್ನು ಸೇವಿಸೋದ್ರಿಂದ ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರಗಳು, ನಾರಿನಾಂಶ ಇರುವಂಥ ಹಾಗೆ ಹೆಲ್ದಿ ಫ್ಯಾಟ್ಸ್ ಇರುವಂಥ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಖಂಡಿತವಾಗಿಯೂ ಇಂಥ ಸಮಸ್ಯೆಯಿಂದ ಹೊರಗೆ ಬರಬಹುದು. ಮೇಯ್ನ್ ಆಗಿ ಹೇಳೋದಾದರೆ ಹೆಚ್ಚು ಹಸಿ ತರಕಾರಿಗಳು, ಬೇಯಿಸಿದ ತರಕಾರಿ, ಫ್ರೆಶ್ ಫ್ರೂಟ್ ಜ್ಯೂಸಸ್ನ ಕುಡಿಯುವಂಥದ್ದು, ಹಾಗೆ ನಾವು ಏನು ಹೇಳ್ತೀವಿ ಈ ಎಳ್ಳು ಹಾಗೂ ಅಗಸೆ ಬೀಜಗಳನ್ನ ಆಹಾರ ಕ್ರಮಗಳಲ್ಲಿ ಸೇರಿಸ್ಕೊಳ್ಳೋದು ತುಂಬ ಮುಖ್ಯ. ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ಮೇಯ್ನ್ ಆಗಿ ತೂಕ ಇಳಿಸ್ಕೊಳ್ಬೇಕು ಫಸ್ಟು. ಆ ತೂಕ ಇಳಿಸ್ಕೊಂಡಿಲ್ಲ ಅಂದರೆ ಮುಂದೆ ಅಥೆರೋಸ್ಕ್ಲಿರೋಸಿಸ್ ಅಂತ ಕಾಯಿಲೆ ಆಗಿರ್ಬೋದು, ಹೃದಯ ಸಂಬಂಧಿತ ಕಾಯಿಲೆ ಆಗಿರಬಹುದು, ಮುಂದೆ ಬೇರೆ ಹಲವಾರು ಕಾಯಿಲೆಗಳನ್ನ ಹೆಚ್ಚು ಮಾಡ್ಕೊಳ್ಬಾರ್ದು. ಹೌದು. ಸೊ ಇಂಥ ಟೈಮಲ್ಲಿ 2-3 ಬಾದಾಮಿ ಹಾಗೂ 1/2 ಚಮಚ ಕಲ್ಲಂಗಡಿ ಬೀಜ ಹಾಗೂ ಇದರೊಂದಿಗೆ ಸ್ವಲ್ಪ 2-3 ನೆಲ್ಲಿಕಾಯಿ ರಸ, ಅಂದರೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿ ಅಂತ ಏನು ಹೇಳ್ತೀವಿ, ನೆಲ್ಲಿಕಾಯಿ ರಸ ಆಗಿರ್ಬೋದು ಅಥವಾ ಅದಿಲ್ಲ ಅಂದರೆ ಬೂದುಕುಂಬಳಕಾಯಿ ರಸ, ಇದಿಷ್ಟನ್ನು ಮಿಶ್ರಣ ಮಾಡಿ ಪೇಸ್ಟ್ ಮಾಡಿಟ್ಕೊಳ್ಬೇಕು. ಇದನ್ನ ಪ್ರತಿನಿತ್ಯ 2 ಬಾರಿ ಊಟಕ್ಕಿಂತ ಮುಂಚೆ
ಅಥವಾ ಊಟ ಆದಮೇಲೆ 1 hour ಗ್ಯಾಪ್ ಇಟ್ಬಿಟ್ಟು ಡೈಲಿ ಇದನ್ನು ಸೇವಿಸ್ತಾ ಬರೋದ್ರಿಂದ ಖಂಡಿತವಾಗಿಯೂ ಇಂಥ ಸಮಸ್ಯೆಯಿಂದ ಹೊರಗೆ ಬರಬಹುದು. ಹೌದು, ಕಾಲಿನ ಉರಿ ಆಗಿರ್ಬೋದು, ಹಾಗೆ ಕಾಲುಗಳಲ್ಲಿ ಗಾಯ ಆಗಿದ್ರು ಕೂಡ ಇಂಥ ಸಮಸ್ಯೆಗಳನ್ನ ಕಮ್ಮಿ ಮಾಡ್ಕೊಳ್ಬಹುದು. ಹಾಗೆ ಹೇಳೋದಾದ್ರೆ, ಕುದಿತಾ ಇರುವಂತ ನೀರಿಗೆ 1/2 ಚಮಚ ಶತಾವರಿ ಪುಡಿ ಹಾಗೂ 1/2 ಚಮಚ ಅಶ್ವಗಂಧ ಪುಡಿ ಹಾಗೂ 1/2 ಚಮಚ ಜ್ಯೇಷ್ಠ ಮಧುವನ್ನು ಸೇರಿಸ್ಬಿಟ್ಟು ಪ್ರತಿನಿತ್ಯ ಈ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ಕುದಿತಾ ಇರಬೇಕು. ಅಂದರೆ 5-10 ನಿಮಿಷ ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸಿ ಕುಡಿಯೋದ್ರಿಂದ ಖಂಡಿತವಾಗಿಯೂ ಉರಿ, ಕಾಲಿನ ಉರಿಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಇಂಥ ಮಧುಮೇಹಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳನ್ನ ನಾವು ಇದರಿಂದ ಹೊರಗೆ ಬರ್ಬೋದು. ಮೂರು ಔಷಧಿಗಳು ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಅಥವಾ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಸೊ ಆ ಪುಡಿಯನ್ನು ತಂದುಕೊಳ್ಳಿ, ಅದನ್ನು ಕುದಿಸಿ ಕಷಾಯ ಮಾಡಿ ಕುಡಿಯಿರಿ, ಖಂಡಿತ ನಿಮಗೆ ಕಾಲೂರಿ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಹೌದು, ಹಾಗೆ 1/2 ಗ್ಲಾಸ್ ಹಾಗಲಕಾಯಿ ಜ್ಯೂಸ್ ಪ್ರತಿನಿತ್ಯ ಕುಡಿಯೋದ್ರಿಂದ, ಅಂದರೆ ಈ ಹಾಗಲಕಾಯಿಯಲ್ಲಿ ಇನ್ಸುಲಿನ್ ಲೈಕ್ ಕಾಂಪೌಂಡ್ ಅಂದರೆ ಪಾಲಿಪೆಪ್ಟೈಡ್ ಅಂತ ಏನು ಹೇಳ್ತೀವಿ, ಇನ್ಸುಲಿನ್ ಇರೋದ್ರಿಂದ ಖಂಡಿತವಾಗಿಯೂ ಕಾಲು ಉರಿಯನ್ನು ಈ ಥರ ಪ್ರತಿನಿತ್ಯ ಮಾಡಿ ಕುಡಿಯೋದ್ರಿಂದ ಖಂಡಿತವಾಗಿಯೂ ಕನಿಷ್ಠ 2-3 ತಿಂಗಳು ಈ ಥರ ಮಾಡೋದ್ರಿಂದ ಕಮ್ಮಿ ಮಾಡ್ಕೊಳ್ಬಹುದು. ಸೊ ಹೇಗೆ ಆದ್ಮೇಲೆ ಕಪ್ಪು ಮೋಡ ಬಂದರೆ ಮಳೆ ಬರುತ್ತೆ ಅಂತ ನಾವು ಶಕ್ನ ಹೇಳ್ತೇವಲ್ಲ, ಕಪ್ಪು ಮೋಡ ಬಂದರೆ ಮಳೆ ಬರುತ್ತೆ ಅಂತ. ಸೊ ಇವತ್ತು ಮಳೆ ಬರುತ್ತೆ ನೋಡಿ ಅಂತ ಮಕ್ಕಳು ಕೂಡ ಹೇಳ್ತಾರೆ. ಸೊ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ ಕಪ್ಪು ಮೋಡ ಆದರೆ ಮಳೆ ಬರುತ್ತೆ ಅಂತ. ಅದೇ ಥರ ಅನ್ಕಂಟ್ರೋಲ್ ಡಯಾಬಿಟಿಸ್, ಶುಗರ್ ನಿಮ್ಮದು ಕಂಟ್ರೋಲ್ ಇಲ್ಲ, HbA1c ಕಂಟ್ರೋಲಲ್ಲಿ ಇಲ್ಲ, ಅದು 8, 9, 10 ಇದೆ ಅಂತಿದ್ರೆ ಖಂಡಿತವಾಗಿ ನೀವು ಅಂದ್ಕೊಳ್ಬೋದು ಕಪ್ಪು ಮೋಡ ಆಗಿದೆ ಮಳೆ ಬರುತ್ತೆ. ಅಂದರೆ ಕಾಲಿನ ಉರಿ, ಜನನಾಂಗದ ತೊಂದರೆ, ರಕ್ತನಾಳದ ತೊಂದರೆ, ಕಣ್ಣಿನ ತೊಂದರೆ, ಹೃದಯದ ತೊಂದರೆ ಎಲ್ಲವೂ ಬರಬಹುದು. ಸೊ ಹೀಗಾಗಿ ಈಗಲೇ ಎಚ್ಚೆತ್ತುಕೊಳ್ಳಿ. ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಮೇಡಮ್ ಹೇಳಿರುವಂಥ ಟೆಕ್ನಿಕನ್ನು ಮಾಡಿ ಕಾಲೂರಿ ಆಗ್ತಾ ಇದ್ದಂಥವ್ರು ನಾವೇನು ಮಾಡೋಣ ಅಂದರೆ ಬೇಸಿಕ್ ನ್ಯೂಟ್ರಿಯೆಂಟ್ಸನ್ನು ನಿಮಗೆ ಕೊಡಬೇಕಾಗತ್ತೆ. ನ್ಯೂರೋಕೇರ್ ಫಾರ್ಮುಲಾ ಅಂತೇಳಿ ನಮ್ಮ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ರೆಡಿ ಮಾಡಿದ್ದಾರೆ, ನ್ಯೂರೋಕೇರ್ ಫಾರ್ಮುಲಾ. ಸೊ ಈ ಫಾರ್ಮುಲಾದಲ್ಲಿ ಫುಡ್ ಸಪ್ಲಿಮೆಂಟ್ಸೇ ಇದೆ. ಈ ಒಂದು ಟ್ಯಾಬ್ಲೆಟಲ್ಲಿ ಒಂದು 7-8 ಥರದ್ದು ನರಕ್ಕೆ ಬೇಕಾಗುವಂತಹ ಆಹಾರ, ನರಕ್ಕೆ ಆಹಾರ ಬೇಕು. ಉದಾಹರಣೆಗೆ ನೀವು ಹೇಳಿದ ಕಲ್ಲಂಗಡಿ ಬೀಜ, ನರಕ್ಕೆ ಬೇಕಾಗುವಂಥ ಆಹಾರ, ನರಕ್ಕೆ ಬೇಕಾಗುವಂಥ ಎಲ್ಲ ಅಂಶಗಳು ಅದರಲ್ಲಿದೆ, ಎಲ್ಲ ಬೀಜಗಳು ಇದೆ. ಸನ್ಫ್ಲವರ್ ಸೀಡಲ್ಲಿದೆ, ಕಲ್ಲಂಗಡಿ ಬೀಜದಲ್ಲಿದೆ, ಕುಂಬಳಕಾಯಿ ಬೀಜದಲ್ಲಿದೆ, ಕರ್ಬೂಜದ ಬೀಜದಲ್ಲೂ ಕೂಡ ಇದೆ. ಸೊ ಈ ಬೀಜಗಳನ್ನು ಸೇವಿಸೋದ್ರಿಂದಾಗಿ ಖಂಡಿತವಾಗಿ ಕಾಲಿನಲ್ಲಿ ಬರುವಂಥ ಉರಿಯನ್ನು ಕಡಿಮೆ ಮಾಡ್ಕೊಳ್ಬೋದು. ಈ ನ್ಯೂರೋಕೇರ್ ಫಾರ್ಮುಲಾವನ್ನು ನೀವು ತರಿಸ್ಕೊಳ್ಳಿ. ಇದು ಒಂದು ಡಬ್ಬದಲ್ಲಿ 30 ಮಾತ್ರೆ ಇರುತ್ತೆ, 3 ಡಬ್ಬವನ್ನು ತರಿಸ್ಕೊಳ್ಳಿ. ಡೈಲಿ ರಾತ್ರಿ ದಿನ ಒಂದು ತೆಗೆದುಕೊಳ್ತಾ ಬಂದರೆ ನೀವು ಎಷ್ಟೋ ಜನ ಈಗ ವಿಟಮಿನ್ B12 ಕೊರತೆ ಆಗುತ್ತೆ, ವಿಟಮಿನ್ D ಕೊರತೆ ಆಗುತ್ತೆ, ಇದನ್ನೆಲ್ಲ ಇದು ಸರಿದೂಗಿಸುತ್ತೆ. ಸೊ ಅದು ನ್ಯೂರೋಕೇರ್ ಫಾರ್ಮುಲಾದಲ್ಲಿ ನಾವು ಅದೆಲ್ಲ ಹಾಕಿದ್ದೇವೆ, ಭಾಳ ಚೆನ್ನಾಗಿದೆ. ಸೊ ಅದನ್ನು ದಿನ ರಾತ್ರಿ ಒಂದು ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಮೇಡಮ್ ಹೇಳಿರುವಂಥ ಮನೆ ಮದ್ದುಗಳನ್ನು ಖಂಡಿತ ಮಾಡಿ. ಇದರಲ್ಲಿ ಯಾವುದೇ ಅಡ್ಡಪರಿಣಾಮ ಇಲ್ಲ, ಇದು ಆಹಾರ ಔಷಧಿ. 2-3 ತಿಂಗಳು ಮಾಡಿದ್ರು ಕೂಡ ಏನೂ ತೊಂದರೆ ಇಲ್ಲ. ಎಷ್ಟು ದಿವಸ ಮಾಡಬೇಕು ಅಂತ ಕೆಲವರಿಗೆ ಪ್ರಶ್ನೆ ಬರುತ್ತೆ. ನೀವು 3 ತಿಂಗಳು ಮಾಡಿ ನಿಮಗೆ ಪರಿಣಾಮ ಕಂಡು ಬರುತ್ತೆ, ಆಗ ನೀವು ಮುಂದುವರಿಸ್ತೀರ. ಮುಂದುವರಿಸೋದ್ರಿಂದ ಯಾವುದೇ ಅಡ್ಡಪರಿಣಾಮ ಇಲ್ಲ. ಅದರಿಂದ ಹೇಗೆ ನಾವು ಡೈಲಿ ಊಟ ಮಾಡಿದ್ರೆ ಸೈಡ್ ಇಫೆಕ್ಟ್ ಆಗುತ್ತೆ ಅಂತ ಕೇಳಿದಾಗ, ಯಾವುದೇ ಸೈಡ್ ಇಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಈ 3 ಪ್ಲಾನನ್ನು ದಯಮಾಡಿ ಮಾಡಿ, ಜೊತೆಗೆ ನ್ಯೂರೋಕೇರ್ ಫಾರ್ಮುಲಾವನ್ನು ತರಿಸ್ಕೊಳ್ಳಿ. ಕಾಲೂರಿ ಇದ್ದವರು ಅದರಿಂದ ಹೊರಗಡೆ ಬನ್ನಿ, ಕುರ್ಚಿ ಮೇಲೆ ಕೂತ್ಕೊಂಡು ಕಾಲಿನ ಮೇಲೆ ಕೆಳಗೆ ಮಾಡುವಂಥದ್ದು. ಸೊ ಕಾಲಿಗೆ ವ್ಯಾಯಾಮ, ಕಾಲಿನ ರಕ್ತ ಸಂಚಾರ, ಕಾಲಿನ ನರಗಳಿಗೆ ಸರಿಯಾದಂಥ ಪೋಷಕಾಂಶ ರೀಚ್ ಆಗಬೇಕು ಅಂದರೆ ಕುರ್ಚಿ ಮೇಲೆ ಕೂತ್ಕೊಂಡು ಸಿಂಪಲಾಗಿ ಮೇಲೆ ಕೆಳಗೆ ಮುನ್ನೂರು ಸಲ ಬೆಳಗ್ಗೆ, 300 ಸಲ ಮಧ್ಯಾಹ್ನ, 300 ಸಲ ಸಾಯಂಕಾಲ ಮಾಡಿಬಿಟ್ರೆ ಕಾಲೂರಿ ಕಡಿಮೆ ಆಗ್ತಾ ಬರುತ್ತೆ. ಈ ಉಪಾಯಗಳನ್ನು ಪಾಲಿಸಿ ಫುಡ್ ಕೇರ್ ಅಂತಲೇ ಡಯಾಬಿಟಾಲಜಿಸ್ಟ್ ಅದ್ರ ಬಗ್ಗೆ ವಿಶೇಷವಾದ ಕೇರನ್ನು ಕೊಡ್ತಾರೆ. ಸಾಫ್ಟ್ ಚಪ್ಪಲಿ ಹಾಕಬೇಕು, ಕಾಲಿಗೆ ಗಾಯ ಮಾಡ್ಕೊಳ್ಬಾರ್ದು, ಕೇರ್ಫುಲ್ ಆಗಿರಬೇಕು, ಇದನ್ನೆಲ್ಲ ನಾವು ಅನುಸರಿಸೋಣ. ಫುಡ್ ಕೇರ್ ಬಗ್ಗೆ ಡಯಾಬಿಟಿಸ್ ಹೊಂದಿದವರು ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಡಾಕ್ಟರ್ ಧನ್ಯವಾದಗಳು. ಥ್ಯಾಂಕ್ ಯು ಸರ್.